ಲೋಕಸಭೆ ಎಲೆಕ್ಷನ್ ಆದ್ಮೇಲೆ ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಗುತ್ತಂತೆ. ಬಯಸಿದಷ್ಟು ಸೀಟ್ ಗೆಲ್ಲದೆ ಹೋದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುರ್ಚಿಯೇ ಇರೋದಿಲ್ವಂತೆ. ಕನಿಷ್ಠ 25 ಸೀಟ್ ಗೆಲ್ಲದಿದ್ರೆ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಇರಲ್ವಂತೆ. ಅಷ್ಟೇ ಅಲ್ಲದೆ ಡಿಕೆ ಶಿವಕುಮಾರ್ 40 ಶಾಸಕರ ಜೊತೆಗೆ ಬಿಜೆಪಿಯನ್ನು ಕೂಡ ಸೇರಿಬಿಡ್ತಾರಂತೆ. ಇದೆಲ್ಲ ನಾವು ಹೇಳ್ತಾ ಇರುವಂತಹ ಮಾತುಗಳಲ್ಲ, ಕಾಂಗ್ರೆಸ್ ಮತ್ತು ಕಮಲಕರಿಗಳ ಬಾಯಲ್ಲೇ ಬರ್ತಾ ಇರುವಂತಹ ಅಣಿಮುತ್ತುಗಳಿವೆ. ಲೋಕಸಭೆ ಚುನಾವಣೆ ಆದ್ಮೇಲೆ ಕಾಂಗ್ರೆಸ್ಗೆ ಬಯಸಿದಷ್ಟು ಸೀಟ್ ಬರದೇ ಹೋದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಇರ್ತಾರಾ ಇರಲ್ವಾ, ಈ ಗೊಂದಲ ಪ್ರಶ್ನೆಗಳು ಜನರನ್ನ ಕಾಡ್ತಾ ಇಲ್ಲ, ಬದಲಿಗೆ ಕಾಂಗ್ರೆಸ್ ನಾಯಕರನ್ನೇ ಕಾಡ್ತಿದೆ. ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ತೋರಿಸೋದ್ರ ಮೂಲಕ, ಅತಿ ಹೆಚ್ಚು ಕಾಂಗ್ರೆಸ್ ಸಂಸದರನ್ನ ಗೆಲ್ಲಿಸೋದ್ರ ಮೂಲಕ ನೀವು ಸಿದ್ದರಾಮಯ್ಯ ಅವರ ಕೈನ ಮತ್ತೆ ಬಲಪಡಿಸಬೇಕು. ಆಗ ನಮಗೆ ನೈತಿಕ ಬಲ ಬರುತ್ತೆ, ಮತ್ತೆ ಸಿದ್ದರಾಮಯ್ಯ ಅವರು ಶಕ್ತಿ ಹೆಚ್ಚಿ ಮುಂದಿನ 5 ವರ್ಷಗಳ ಕಾಲ ಇದೇ ಗ್ಯಾರಂಟಿ ಸ್ಕೀಮ್ಗಳನ್ನು ಮುಂದುವರಿಸಿ ಅವರು ಮುಖ್ಯಮಂತ್ರಿಗಳಾಗಿ ಕೂಡ ಯಾವುದೇ ಒಂದು ಅಡೆತಡೆಯಿಂದ ಮುಂದುವರಿಕೆ ಸಾಧ್ಯ ಆಗುತ್ತೆ. ಖರ್ಗೆ ಅವರು 20 ವರ್ಷದಿಂದ ನಾ ಸಿಎಂ ಡಿ ಸಿಎಂ ದಲಿತ ಸಿಎಂ ಆಗ್ಬೇಕು, ಅದಕ್ಕೂ ಆ ಕೇಸ್ ಗೇರ್ ಸಂಬಂಧ ಅವ್ರ ಅವಕಾಶ ಇದ್ರೆ ಅವರು ಆಗ್ತಾರ, ಅದು ಬೇರೆ ಮಾತು, ಇದಕ್ಕೂ ಕೇಸ್ ಸಂಬಂಧ ಇಲ್ಲ. ಇದು ಅವರು ಸಾಕಷ್ಟು ವೇದಿಕೆಗಳಲ್ಲಿ ಭಾಷಣ ನಾವು ಮಾಡಿದ್ವಿ ದಲಿತ ಸಿಎಂ ಆಗ್ಬೇಕಂತ. ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ ಅನೇಕ ಕಾಂಗ್ರೆಸ್ ನಾಯಕರು ದಿನಕ್ಕೊಂದು ಹೇಳಿಕೆ ಕೊಡ್ತಿದ್ದಾರೆ. ಈಗ ಹೊಸ ಸೇರ್ಪಡೆ ಅಂದ್ರೆ ಗುಬ್ಬಿ ಶ್ರೀನಿವಾಸ್. ಇವತ್ತು ನಮ್ಮ ಸರ್ಕಾರ ಇದೆ, ನಮ್ಮ ಸರ್ಕಾರ ಏನಾದ್ರೂ ಹೆಚ್ಚಿನ ಸೀಟ ಲೋಕಸಭೆಯಲ್ಲಿ ನಾವು ಗಳಿಸಲಿಲ್ಲ ಅಂತಂದ್ರೆ ನೈತಿಕ ಹೊಣೆ ಮತ್ತು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾಗಿ ಕೆಲಸ ಮಾಡ್ತಕ್ಕಂಥ ಸಿದ್ದರಾಮಯ್ಯನವ್ರನ್ನ ಉಳಿಸ್ತಕ್ಕಂತ ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗುತ್ತೆ. ಹೆಚ್ಚು ಲೋಕಸಭೆ ಸ್ಥಾನ ಗೆಲ್ಲದಿದ್ರೆ ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗುತ್ತೆ. ಗುಬ್ಬಿ ಶ್ರೀನಿವಾಸ್ ಅವರ ಈ ಮಾತು ಕಾಂಗ್ರೆಸ್ನಲ್ಲಿ ಹಲ್ಚಲ್ ಎಬ್ಬಿಸಿದೆ, ಜೊತೆಗೆ ಬಿಜೆಪಿ ನಾಯಕರಿಗೂ ಭರ್ಜರಿ ಆಹಾರವಾಗಿದೆ. ಮೊನ್ನೆ ಶಿವಮೊಗ್ಗ ಸಮಾವೇಶದಲ್ಲಿ ಪ್ರಧಾನಿ ಮೋದಿ ಆಡಿದ ಮಾತು ನಿಜವಾಗ್ತಿದೆ ಅಂತ ಕಾಲೆಳೆಯೋ ಕೆಲಸನೂ ಶುರುವಾಯಿತು. ಕೋಯಿ ಯಹಾ ಸೂಪರ್ ಸಿಎಂ ಹೈ, ಕೋಯಿ ಯಹಾ ಶ್ಯಾಡೋ ಸಿಎಂ ಹೈ, ಔರ್ ಇತನೆ ಸಾರೆ ಸಿಎಂ ಕೆ ಬೀಚ್ ಏಕ್ ದಿಲ್ಲಿ ಕೆ ಕಲೆಕ್ಷನ್ ಮಿನಿಸ್ಟರ್ ಬಿ ಹೈ. ನೋಡಿ, ಈಗಾಗಲೇ ನರೇಂದ್ರ ಮೋದಿ ಅವರು ಕಾಂಗ್ರೆಸ್ಸಿನ ಕರ್ನಾಟಕದ ಸ್ಥಿತಿ ಬಗ್ಗೆ ಹೇಳಿದ್ದಾರೆ. ಇಲ್ಲಿ ಸಿಎಂ, ಸೂಪರ್ ಸಿಎಂ, ಶ್ಯಾಡೋ ಸಿಎಂ ಬಹಳ ಜನ ಜಾಸ್ತಿ ಇದ್ದಾರೆ. ಸಿದ್ದರಾಮಯ್ಯನ ಕಾಲು ಎಳೆಯುವಂಥದ್ದಕ್ಕೆ ಬಿಜೆಪಿಯವರು ಬೇಕಾಗಿಲ್ಲ, ಕಾಂಗ್ರೆಸ್ಸಲ್ಲೇ ಶ್ಯಾಡೋ ಸಿಎಂಗಳು ಬಹಳ ಜನ ಇದ್ದಾರೆ, ದಲಿತರಿಗೆ ಅನ್ಯಾಯ ಆಗಿದೆ ಅಂತ. ಅದರಿಂದ ಅದಕ್ಕೆ ಗುಬ್ಬಿ ಶ್ರೀನಿವಾಸ್ ಅವರು ಏನು ಕಾಂಗ್ರೆಸ್ಸಿನ ಒಳಜಗಳದ ಬಗ್ಗೆ ಅವ್ರು ಮಾತಾಡಿದ್ದಾರೆ. ಈಗಾಗಲೇ 40 ಜನನ ಜೊತೆಯಲ್ಲಿ ಇಟ್ಕೊಂಡು ಕಾಯ್ತಾ ಇದ್ದಾರೆ ನಮ್ಮ ಜೊತೆ ಬರೋದಕ್ಕೆ. ಡಿ ಕೆ ಶಿವಕುಮಾರ್ ನಾವು ಬಾಗಿಲು ತೆಗೆದ್ರೆ 40 ಜನ ಜೊತೆಯಲ್ಲಿ ಬಂದ್ಬಿಡ್ತಾರೆ, ನಾವು ಬಾಗಿಲು ತೆಗೀತಾ ಇಲ್ಲ, ನಾವು ಕಳಿಸುವಂತ ಪ್ರಶ್ನೆನೆ ಇಲ್ಲ. ಇದನ್ನ ಅವ್ರು ತಿಳ್ಕೊಬೇಕು, ಬಾಗಿಲು ತೆಗೆದ್ರೆ ಬಂದ್ಬಿಡಕ್ ರೆಡಿಯಾಗವ್ರೆ 40 ಜನ ಕರ್ಕೊಂಡು ಡಿ ಕೆ ಶಿವಕುಮಾರ್. ಯಾಕೆ ಅಂದ್ರೆ ಅಲ್ಲಿ ಒಳಗಡೆ 4 ಉಪಮುಖ್ಯಮಂತ್ರಿ ಕೇಳ್ತಾವ್ರೆ, ಅಲ್ಲಿರೋದ್ರ ಬದಲು ನಮ್ಮ ಜೊತೆ ಬೆಸ್ಟ್ ಅಂತ ಅವರೇ ತೀರ್ಮಾನ ಮಾಡ್ಕೊಂಡವ್ರು. ಗುಬ್ಬಿ ಶ್ರೀನಿವಾಸ್ ಅವರ ಹೇಳಿಕೆ ಬಗ್ಗೆ, ಬಿಜೆಪಿ ನಾಯಕರ ಹೇಳಿಕೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರಿಂದಲೇ ಉತ್ತರ ಕೇಳಿದ್ವಿ. ಆಗ ಮುಖ್ಯಮಂತ್ರಿಗಳು ಹೇಳಿದ್ದಿಷ್ಟು ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ಆ ಕಾಂಟೆಕ್ಸ್ಟ್ ತಿಳ್ಕೊಂಡು ಮಾತಾಡ್ತೀನಿ, ಬಿಕಾಸ್ ನೀವೇನ್ ಮಾಡ್ತೀರಿ ಕಾಂಟೆಕ್ಸ್ಟ್ ಬಿಟ್ಬಿಟ್ಟು ಕೇಳ್ತೀರಿ, ಕಾಂಟೆಕ್ಸ್ಟ್ ಏನು ಅಂತ ಗೊತ್ತಿಲ್ಲ ನನಗೆ. ಲುಕಿಂಗ್ ಟು ದಿ ಕಾಂಟೆಕ್ಸ್ಟ್ ಅಂಡ್ ದೆನ್ ರಿಯಾಕ್ಟ್. ಒಂದು ಕಡೆ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಕುರ್ಚಿ ವಿಷಯದಲ್ಲಿ ಕಚ್ಚಾಟ ನಡೀತಾ ಇದೆ, ಇನ್ನೊಂದು ಕಡೆ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಹುದ್ದೆನೂ ಸೇಫ್ ಅಲ್ಲ ಅಂತ ಈಶ್ವರಪ್ಪ ಹೇಳಿಕೆ ಕೊಟ್ಟಿದ್ರು. ಇದು ಬಿಜೆಪಿಗೆ ನುಂಗಲಾರದ ತುತ್ತಾಗಿದೆ. ಈಶ್ವರಪ್ಪನವರ ಹೇಳಿಕೆಗೆಲ್ಲ ಇವತ್ತು ವಿಜಯೇಂದ್ರ ತಿರುಗೇಟು ಕೊಟ್ರು. ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ನನ್ನ ವಿಧಾನ ಪರಿಷತ್ ಸದಸ್ಯನಾಗಿ ಆಯ್ಕೆ ಮಾಡಬೇಕು ಅಂತೇಳಿ ರಾಜ್ಯದ ಕೋರ್ ಕಮಿಟಿನೂ ಕೂಡ ರೆಕಮೆಂಡ್ ಮಾಡಿತು. ಕೇಂದ್ರದ ವರಿಷ್ಠರು ಅದನ್ನ ಒಪ್ಕೊಳ್ಳಲಿಲ್ಲ. ಇವತ್ತು ನಾನು ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನನ್ನು ಆಯ್ಕೆ ಮಾಡಿರ್ತಕ್ಕಂಥ ಪಕ್ಷದ ವರಿಷ್ಠರು. ನನ್ನ ಯಾವುದೇ ಒಂದು ತೀರ್ಮಾನ ಅಥವಾ ನನ್ನ ಒಬ್ಬನ ತೀರ್ಮಾನ ಅಲ್ಲ, ಪಕ್ಷದ ವರಿಷ್ಠ ತೀರ್ಮಾನ. ಆ ತೀರ್ಮಾನದ ಹಿಂದೆ ಪಕ್ಷದ ಒಂದು ಬಲಗೊಳಿಸ್ತಕ್ಕಂಥ ಒಂದು ಕಾರ್ಯತಂತ್ರ ಅಡಗಿದೆ ಹೊರತು ಇದ್ಯಾವುದೋ ಒಂದು ಕುಟುಂಬವನ್ನು ಬಲಪಡಿಸ್ತಕ್ಕಂಥದ್ದು ನಮ್ದನ್ನು ಹಿಡಿತ ಮಾಡತಕ್ಕಂಥ ಯಾವುದೇ ಒಂದು ಹುನ್ನಾರ ಅದರಿಂದ ಇಲ್ಲ. ಸ್ಪಷ್ಟವಾಗಿ ಹೇಳ್ತೇನೆ ಇದನ್ನ. ಕಾಂಗ್ರೆಸ್ ಪಕ್ಷದಲ್ಲಿ ಕನಿಷ್ಠ 15-20 ಲೋಕಸಭೆ ಸೀಟ್ ಗೆದ್ರಷ್ಟೇ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಇರ್ತಾರಂತೆ. ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ 28-28 ಕ್ಷೇತ್ರ ಗೆಲ್ಲಬೇಕು, ಇಲ್ಲ ಅಂದ್ರೂ ಕನಿಷ್ಠ 25 ಸೀಟು ಗೆಲ್ಲಬೇಕು, ಇಲ್ಲ ಅಂದ್ರೆ ರಾಜ್ಯಾಧ್ಯಕ್ಷ ಹುದ್ದೆ ಗಟ್ಟಿ ಇಲ್ಲ ಅಂತಿದ್ದಾರೆ ಬಿಜೆಪಿಯವರು. ಒಟ್ಟಿನಲ್ಲಿ ಲೋಕಸಭೆ ಚುನಾವಣೆ ಆದ್ಮೇಲೆ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಬದಲಾವಣೆ ಆಗೋ ಮುನ್ಸೂಚನೆಯಂತೂ ಸಿಕ್ಕಿದೆ.
ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.